ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಬೆಳಗ್ಗೆ ತಿಂಡಿ ಕೆಲಸ ಎಲ್ಲ ಮುಗಿದಿತ್ತು. ನಾನು ಮಧ್ಯಾಹ್ನದ ಅಡುಗೆಗೆ ಪ್ರಿಪ್ರೇಷನ್ ಮಾಡತ್ತಿದ್ದೆ. ಸಂಡೇ ಅಂದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತಲ್ಲ, ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು. ಈಗ ಅಡುಗೆಗೆ ನಾನು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಆಲೂಗಡ್ಡೆ ಕುದಿಯೋಕ್ಕಿಡಬೇಕು ಅಂಥೇಳಿ ಎಲ್ಲ ಕುದಿಯೋಕ್ಕಿಡತ್ತಿದ್ದೆ. ಯಾಕಂದ್ರೆ ಈಗ ಸ್ನಾನ ಮಾಡಿ ಬಂದು ಅಡುಗೆ ಮಾಡಬೇಕು ಅಂದ್ರೆ ಭಾಳ ಟೈಮ್ ಹಿಡಿದು ಬಿಡ್ತೈತಿ. ಆಲೂಗಡ್ಡೆ ಕುದಿಸಿಟ್ಟು ಪೂರಿಗೆ ಹಿಟ್ಟು ಕಲಸಿಟ್ರೆ ಟೆನ್ಷನ್ ಇರೋದಿಲ್ಲ, ಬಂದ ತಕ್ಷಣ ಅಡುಗೆ ಮಾಡಿಬಿಡ್ಬೋದು ಪಲ್ಯಕ್ಕೆ ಒಗ್ಗರಣೆ ಹಾಕಿ. ಮೇನ್ ಏನಂದ್ರೆ ಕಿಚನ್ ಕ್ಲೀನಿಂಗು ಆಯಿತು, ಪಾತ್ರೆ ತೊಳೆಯೋದಾಯಿತು, ಒಟ್ಟಿನಲ್ಲಿ ಬೆಳಗಿನ ಕೆಲಸ ಎಲ್ಲ ಮುಗಿದೋಯ್ತು. ನಾನು ಪೂರಿಗೆ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಚಿರೋಟಿ ರವೆ ಆ ಥರನೂ ಕಲಸಿ ಮಾಡಿರ್ತೇನೆ ಪೂರಿ. ಇವತ್ತು ಜಸ್ಟ್ ಗೋಧಿ ಹಿಟ್ಟನ್ನ ಗಟ್ಟಿಯಾಗಿ ಕಲಸಿ ಅದರಿಂದ ನಾನು ಪೂರಿ ಮಾಡತ್ತೇನೆ. ಆದಷ್ಟು ಹಿಟ್ಟು ಗಟ್ಟಿ ಇದ್ರೆ ಚಲೋ, ಒಂದು ಸ್ವಲ್ಪ ಮೆತ್ತಗಾಗಿಬಿಟ್ರೆ ಪೂರಿ ಕ್ರಿಸ್ಪಿ ಆಗೋದಿಲ್ಲ. ಹಾಗಾಗಿ ನಾನು ಗಟ್ಟಿಯಾಗಿ ಹಿಟ್ಟನ್ನ ಕಲಸತ್ತಿದ್ದೆ. ಸಾಂಬಾರಂತೂ ಐತಿ, ಅದರದ್ದು ಟೆನ್ಷನ್ ಇಲ್ಲ ನನಗೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಊರಿಂದ ಒಬ್ಬರು ಗೆಸ್ಟ್ ಬಂದರು. ಅದ್ಯಾರಪ್ಪ ಅಂದ್ರೆ ನಮ್ಮ ಮನೆಯವರ ಅಣ್ಣನ ಮಗಳು. ಲಾಸ್ಟ್ ಇಯರ್ ಬಂದಿದ್ಲು, ಡಿಸೆಂಬರ್ದಾಗ ಅನಿಸತ್ತಿ, ಮೋಸ್ಟ್ಲಿ ಒಂದು ವರ್ಷದ ಮೇಲೇನೇ ಆಯಿತು. ಹಾಗೆ ಎಲ್ಲರೂ ಭೇಟಿಯಾಗಿ ಹೋಗೋಣ ಅಂತೇಳಿ ಬಂದಾಳು. ಬೆಂಗಳೂರಿಂದ ಬಂದಾಳು, ಜಾಬ್ ಮಾಡ್ತಾಳಕ್ಕಿ ಸಾಫ್ಟ್ವೇರ್ ಕಂಪ್ನಿಯೊಳಗೆ. ನಮ್ಮ ಶ್ರೇಯಸ್ಗೆ ಚಿಂಟುಗೆ ಭಾಳ ಇಷ್ಟ ಮಂಜುನ್ ಕಂಡ್ರೆ. ಇವಳ ಹೆಸರು ಮಂಜುಳ, ನಾವು ಮನೇಲಿ ಕರೆಯೋದು ಮಂಜು ಅಂಥೇಳಿ. ಅವಳು ಕ್ಯಾಮ್ರಾ ನೋಡಿದ ತಕ್ಷಣ ನಾಚ್ಕೊಳತ್ತಿದ್ಲು, ಬೇಡ ಬೇಡ ಅನ್ನತ್ತಿದ್ಲು. ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಮುಖಾನೇ ತೋರಿಸ್ತಾಳು, ಬೇಡ ತೆಗಿಬೇಡ ತೆಗಿಬೇಡ ಅಂತ ಇದ್ಲು ವೀಡಿಯೋ. ಯಾಕೋ ಸೈಲೆಂಟಾಗಿ ಕೂತ್ಕೊಂಡಿದ್ಲು, ನಾನು ವೀಡಿಯೋ ಮಾಡತ್ತೇನಂತ ಗೊತ್ತಿದ್ರು ನಗಾತಿದ್ಲು. ನಮ್ಮ ಮನೆಯವರೊಬ್ಬರು ಅಣ್ಣ ಇರೋದು ಬೆಂಗಳೂರಲ್ಲಿ, ಇನ್ನೊಬ್ಬರು ಊರಲ್ಲೇ ಇರೋದು ಗೋಕಾಕ್ ಹತ್ರ. ಎರಡನೇ ಅಣ್ಣನ ಮಗಳು ಮಂಜು, ಯಾವಾಗಲಾದರೂ ಬರ್ತಾ ಇರ್ತಾಳು. ಬಟ್ ನಾವು ಹೋಗ್ತಾ ಇದ್ವಿ, ಕೊರೋನಾ ಎಲ್ಲ ಬಂದ ಮೇಲೆ ಆ ಕಡೆ ಹೋಗೋಕ್ಕೆ ಆಗಿಲ್ಲ. ನಾವು ಬೆಂಗಳೂರಿಗೆ ಹೆಚ್ಚು ಕಮ್ಮಿ ಮೂರುವರೆ ವರ್ಷನೇ ಆಯಿತು. ಕೊರೋನಾ ಹಿಂದಿನ ವರ್ಷ ಹೋಗಿದ್ವಿ, ಆಲ್ಮೋಸ್ಟ್ ಒಂದು ಮೂರುವರೆ ವರ್ಷದ ಮೇಲೇ ಆಯಿತು ಆ ಕಡೆ ಹೋಗಿ. ಹೋಗಬೇಕು ಯಾಕಂದ್ರೆ ಮಕ್ಕಳಿಗೂ ಒಂಥರ ಚೇಂಜ್ ಇರ್ತೈತಿ. ಸದ್ಯದಾಗ ಹೋಗೋನು ಅಂಥೇಳಿ ಎಲ್ಲರೂ ನಾವು ಮಾತಾಡ್ಕೊಳತ್ತಿದ್ವಿ. ಅದ್ರ ಜೊತೆ ಚಿಂಟುಗಂತೂ ಫುಲ್ ಖುಷಿಯಾಗಿಬಿಟ್ಟಿತ್ತು ನೋಡ್ರಿ. ಡ್ಯಾನ್ಸ್ ಮಾಡತ್ತಿದ್ದ, ಅಕ್ಕ ಬಂದಾಳು ಊರಿಂದ ಅಂಥೇಳಿ. ಅವನಿಗೆ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಭಾಳ ಇಷ್ಟ. ಜೊತೆಗೆ ಅವನು ಮಂಜು ಅಕ್ಕ ಅಂದರೆ ಭಾಳ ಇಷ್ಟ ಅವನಿಗೆ. ಫೋನಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾನೆ ಬಾಬಾ ಅಂಥೇಳಿ. ಸೊ ಅಕ್ಕನ ಜೊತೆನೇ ಇದ್ದ, ಅವ್ರ ಅಕ್ಕನ ಜೊತೆನೇ. ಏನ್ ಮಾಡ್ಲಿ ಮಂಜು, ಪೂರಿ ಊಟಕ್ಕ ಪೂರಿ, ಆಮೇಲೆ ಬಾಜಿ, ಆಲೂ ಬಾಜಿ, ಪೂರಿ, ಸಾಂಬಾರ್ ಐತಿ. ಸ್ವೀಟ್ ಏನ್ ಮಾಡ್ಲಿ, ಶಾವಿಗೆ ಪಾಯಸನು ಜಾಮೂನ್? ಜಾಮೂನ್ ಮಾಡ್ಲ, ಶಾವಿಗೆ ಪಾಯಸನು ಏನ್ ಮಾಡ್ಲಿ? ಮಧ್ಯಾಹ್ನದ ಊಟಕ್ಕೆ ನಾನೀಗ ಶಾವಿಗೆ ಪಾಯಸ ಮಾಡತ್ತೇನೆ. ನಾನು ಹಾಲು ಹಾಕತ್ತಿಲ್ಲ, ಅದ್ರ ಬದಲಿಗೆ ಹಾಲಿನ ಪೌಡ್ರ್ ಹಾಕತ್ತೇನೆ. ಇದು ಕೂಡ ಟೇಸ್ಟ್ ಭಾಳ ಚಲೋ ಆಗ್ತೈತೆ. ಹಂಗಾಗಿ ನೀರು ಕುದಿಸೋಕ್ಕಿಟ್ಟಿದ್ನಿ, ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಹಾಲಿನ ಪೌಡ್ರ್ ಹಾಕತ್ತಿದ್ನಿ. ಹಾಲು ಕುದಿ ಬರಬೇಕು, ಅಲ್ಲಿವರೆಗೂ ನಾನು ಬಿಡತ್ತೇನೆ. ನೋಡಿರಿ ಹಾಲು ಕುದಿ ಬಂದತ್ತೀಗ, ನಾನು ಪೌಡ್ರ್ ಹಾಕಿದ್ನಲ್ಲ ಹಾಲು ಕುದಿ ಬಂದತ್ತಿ. ಈಗ ನಾನು ಎಮ್ ಟಿ ಆರ್ ರೋಸ್ಟೆಡ್ ವರ್ಮಿಸಲಿ ಹಾಕೇನಿ. ಆಲ್ರೆಡಿ ಅದು ಹುರಿದಿರ್ತೈತಿ, ಹಾಗಾಗಿ ನಾವು ಹುರಿಯೋ ಅವಶ್ಯಕತೆ ಇರೋದಿಲ್ಲ. ರೋಸ್ಟೆಡ್ ತೊಗೊಂಡು ಬಂದರೆ ಏನಾಗ್ತೈತಿ, ಎಮರ್ಜೆನ್ಸಿ ಈ ಥರ ನಾವೇನಾದರೂ ಟೈಮ್ ಇಲ್ಲ ಅಂದಾಗ ಪಟ್ ಅಂಥೇಳಿ ಕುದಿಯೋ ಹಾಲಿಗೆ ಹಾಕಿದರೆ ಕೆಲಸನೇ ಮುಗೀತು, ಇಲ್ಲಾಂದರೆ ಹುರ್ಕೊಂಡು ಕೂತ್ಕೋಬೇಕು. ನೋಡಿರಿ ಚೆಂದಾಗಿ ಕುದಿ ಬಂದತ್ತೀಗ ಶಾವಿಗೆ ಎಲ್ಲ. ಇದಕ್ಕೆ ನಾನು ಸಕ್ಕರೆ ಹಾಕತ್ತೇನೆ ಮತ್ತು ತುಪ್ಪ, ಯಾಕಂದರೆ ಗೋಡಂಬಿ ದ್ರಾಕ್ಷಿ ಖಾಲಿ ಆಗಿತ್ತು, ಹಾಗಾಗಿ ಡೈರೆಕ್ಟ್ ನಾನು ತುಪ್ಪ ಹಾಕತ್ತೇನೆ. ಚೆನ್ನಾಗಿ ಕುದಿಬೇಕು, ಕೆಲಸ ಉಳಿತೈತಿ ಅಂದರೆ ಟೈಮ್ ಉಳಿತೈತಿ ಇದಕ್ಕೆ. ಎಮರ್ಜೆನ್ಸಿ ಇದ್ದಾಗ ಈ ರೋಸ್ಟೆಡ್ ಎಮ್ ಟಿ ಆರ್ ಶಾವಿಗೆ ತೊಗೊಂಡು ಬಂದ್ರೆ ಟೆನ್ಷನ್ನೇ ಇರೋದಿಲ್ಲ, ಆಲ್ರೆಡಿ ಎಲ್ಲ ಹುರಿದಿರ್ತೈತಿ. ಹಾಗಾಗಿ ಆಮೇಲೆ ಸಕ್ಕರೆ ಮಾತ್ರ ಲಾಸ್ಟಲ್ಲಿ ಹಾಕಬೇಕು, ಯಾಕಂದರೆ
ಯಾವುದೇ ಪದಾರ್ಥ ನಾವು ಸಕ್ಕರೆ ಹಾಕಿದ ಮೇಲೆ ಕುದಿಯೋದಿಲ್ಲ, ಹಾಗಾಗಿ ಶಾವಿಗೆ ಎಲ್ಲ ಕುದ ಮೇಲೆ ನಾನು ಸಕ್ಕರೆ ಹಾಕಿದ್ದು. ನೋಡಿರಿ ಈಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಭಾಳ ಕುದ್ರೂ ಸ್ವಲ್ಪ ಗಟ್ಟಿ ಥಿಕ್ನೆಸ್ ಆಗಿಬಿಡ್ತೈತಿ. ಮೀಡಿಯಮ್ ಆಗಿ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು. ಸಾಕಿಷ್ಟು ಕುದ್ರ, ಇನ್ನೇನಿಲ್ಲ. ಮಾರ್ನಿಂಗ್ ನಾನು ಇಡ್ಲಿ ವಡ ಸಾಂಬಾರು ಮಾಡಿದ್ದೆ, ಹಾಗಾಗಿ ಈಗ ಸಾಂಬಾರು ಟೆನ್ಷನ್ ಇಲ್ಲ. ಸೊ ನೋಡಿ ನಾನೀಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಶಾವಿಗೆ ಪಾಯಸ ರೆಡಿ, ದಿಢೀರ್ ಶಾವಿಗೆ ಪಾಯಸ. 5-10 ನಿಮಿಷ ಗ್ಯಾಸ್ ಆಫ್ ಮಾಡಿದ ಮೇಲೆ ಅದು ಒಂಥರ ಥಿಕ್ನೆಸ್ ಬರ್ತೈತಿ. ಸೊ ಫೈನಲಾಗಿ ಬಿಸಿ ಬಿಸಿಯಾದ ದಿಢೀರ್ ಶಾವಿಗೆ ಪಾಯಸ ರೆಡಿ ಆಯಿತು. ಗುಡ್ ಈವ್ನಿಂಗ್ ಎಲ್ರಿಗೂ. ಈಗ ಸಂಜೆ 7:00 ಆಗೈತಿ. ಮಧ್ಯಾಹ್ನದಿಂದ ನಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಆಯಿತು, ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಮಂಜು ಇಲ್ಲೇ ಕೂತ್ಕೊಂಡು ನೋಡ್ರಿ, ನಾಳೆ ಬೆಳಿಗ್ಗೆ ಆಗಿ 4:30 ಎಷ್ಟು ಗಂಟೆ ಟ್ರೈನು? 5:30. 5:30 ಟ್ರೈನ್ ಬೆಂಗಳೂರಿಗೆ ಹೊಂಟಾಳಲ್ಲ, ಹಾಗಾಗಿ ಇನ್ನೇನು ಸಿಗೋದಿಲ್ಲ, ಇನ್ನು ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಸೊ ಬಂದಾಳಂಥೇಳಿ ಎಲ್ಲರೂ ಸರಿಗ ಹೊರಗಡೆ ಊಟಕ್ಕೆ ಹೊಂಟೇವಿ. ಚಿಂಟುನು ಮೊಬೈಲ್ ಒಳಗೆ ಬ್ಯುಸಿ ಅದಾನು. ಆಮೇಲೆ ಪುಣ್ಯ ಮಳೆ ಇಲ್ಲ, ಅದೊಂದು ಖುಷಿ. ಯಾವಾಗಲೂ ಈಗ ಒಂದು 10-15 ಡೇಸ್ ಆಯಿತು ಮಳೆ ಬರತೈತಿ, ಎಲ್ಲೂ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹಂಗೆ ಆಗ್ತೈತೇನೋ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಸೊ ಮಂಜು ಜೊತೆ ಎಲ್ಲರೂ ಇವತ್ತು ಹೊರಗಡೆ ಊಟಕ್ಕೆ ಹೊರಟೇವಿ. ಶ್ರೇಯಸ್ ಇನ್ನೂ ರೆಡಿಯಾಗಿಲ್ಲ, ಶ್ರೇಯಸ್ಗೋಸ್ಕರ ವೇಟ್ ಮಾಡತ್ತೇವಿ. ಮನೆಯವ್ರು ಕೂಡ ಹೊರಗಡೆ ಹೊರಟಾರ, ಈಗ ಡೋರ್ ಓಪನ್ ಮಾಡಿ ನಾವು ಹೊರಗಡೆ ಹೋಗ್ತೇವೆ. ಇನ್ನು ದೂರ ಇಲ್ಲ, ನಾವು ಹೋಗ್ತಾ ಇರೋದು ಬೈದಾವೆ ಹೋಟೆಲ್ಗೆ. ಅದು ವಾಕೇಬಲ್ ಡಿಸ್ಟೆನ್ಸು, ನಡ್ಕೊಂಡೇ ಹೋಗ್ಬೋದು. ಸೊ ಅಲ್ಲೇ ಹೋಗತ್ಕತ್ತೇವೆ. ಈಗ ಯಾರು ಫಸ್ಟು? ಏನು ಡಾಗ್ ಆಯ್ತು, ಎಲ್ಲರೂ ಫಸ್ಟ್ ನಡಿ. ಮಾಸ್ಕ್ ಹಾಕೋ. ಸೊ ಈಗ ನಾನು ಮಂಜು ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ ಹೋಟ್ಲ್ ಒಳಗಡೆ. ಮಕ್ಕಳೆಲ್ಲ ನನಗಿಂತ ಮುಂಚೆನೆ ಹೋಗಿದ್ದಾರೆ ಅವ್ರ ಒಳಗಡೆ. ಏಳುವರೆ ಆಗಿತ್ತು ಮನೆ ಬಿಟ್ಟಾಗ, ಒಂದು 5 ಮಿನಿಟ್ಸ್ ಅಷ್ಟೇ. ಹೆಚ್ಚಾಗಿ ನಾವು 8:30-9 ಗಂಟೆ ಆ ಥರ ಬರ್ತಾಯಿದ್ವಿ, ತುಂಬ ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋಕ್ಕೆ. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಬಂದೇವಿ. ನಾವು ಬೇಗನೆ ಬಂದಿದ್ದರಿಂದ ಇನ್ನೂ ಸ್ವಲ್ಪ ಖಾಲಿ ಖಾಲಿನೇ ಇತ್ತು ಒಳಗಡೆ. 9 ಗಂಟೆಗೆಲ್ಲ ಬಂದರೆ ಭಾಳ ಲೇಟ್ ಆಗ್ತಾಯಿತ್ತು ಮನೆಗೆ ಹೋಗೋಕ್ಕೆಲ್ಲ, 10 ಗಂಟೆ 10:30 ಎಲ್ಲ ಆಗಿಬಿಡ್ತಿತ್ತು. ಸೊ ಭಾಳ ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಹಾಗಾಗಿ ಬೇಗನೆ ಬಂದ್ವಿ ಇವತ್ತು. ಚಿಂಟು ನಿಂಗೇನು ಬೇಕು? ಸ್ವೀಟ್ ಕಾರ್ನ್ ಸೂಪ್ ಅಂತ ತಗೋಣ. ಸೂಪ್ ಬೇಡ. ನಿಂಗೇನು ಬೇಕು? ಬೇಬಿ ಕಾರ್ನ್ ಮಂಚೂರಿ. ಕುರ್ಬಿಟ್ಟವ್ರಿಗೆ ಏನು ಬೇಕು? ಅಕ್ಕ ಅಕ್ಕ ಅಂತ ಟೊಮೆಟೊ ಕರಿ.
ಇವರೇ ಇದು ಹೇಳ್ಬೇಕು ಹೇಳಿದೆ ನಾನು ಪಾ ಒಂದ ಹೇಳಿದ್ದ ಐದು ಚಿಂಟು ಅಲ್ಲೇ ಅಲ್ಲೇ ಐತು ಈಗ ಬೇಡಪ್ಪ ಬೇಗ ತಿನ್ಬೇಕು ಚಿಂಟು ಯಾಕ ಈಗ ಎಲ್ರದ್ದು ಊಟ ಮುಗೀತು. ಫೈನಲ್ ಆಗಿ ಐಸ್ ಕ್ರೀಮ ಅಥವಾ ಜ್ಯೂಸ ಅಂತ ನೋಡತ್ತಿದ್ವಿ. ಮೇನ್ ಚಿಂಟುಗಂತೂ ಫುಲ್ ಕೋಲ್ಡ್ ಆಗಿತ್ತು. ಅವ್ನು ಜ್ಯೂಸು ಐಸ್ ಕ್ರೀಮ್ ಏನು ತಿನ್ನೋ ಇದ್ರೊಳಗೆ ಇರಲಿಲ್ಲ. ಯಾಕಂದರೆ ನಾಳೆನೇ ಸ್ಕೂಲು ಹೋಗ್ಬೇಕು ಅವನು. ಮತ್ತೆ ಜಾಸ್ತಿ ಆದರೆ ಸ್ಕೂಲ್ಗೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಶ್ರೇಯಸ್ ಅಷ್ಟೇ ಐಸ್ ಕ್ರೀಮ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದ ಈಗ. ಬಟ್ ಚಿಂಟುಗೂ ಐಸ್ ಕ್ರೀಮ್ ಬೇಕಾಗಿತ್ತು, ತುಂಬ ಕೋಲ್ಡ್ ಆಗಿತ್ತು ಅವನಿಗೆ. ಮಂಜು ಐಸ್ ಕ್ರೀಮ್ ತಗೋ. ಐಸ್ ಕ್ರೀಮ್ ಯಾವ ಮ್ಯಾಂಗೋ ಟೂ ಹಿಂಗೆ ಕೋಲ್ಡ್ ಆಗಿದೆ ಚಿಂಟು. ಚಿಂಟು ಐಸ್ ಕ್ರೀಮ್ ತಿನ್ನ ಮಂಜು. ಸ್ವಲ್ಪ ತಿನ್ನು ಸ್ವಲ್ಪ ಬಿಡು. ಒಂದು ಸ್ಪೂನ್ ಇಲ್ಲ ಒಂದು ಸ್ಪೂನ್ ಶ್ರೇಯಸ ತಿನ್ನ. ಚಿಂಟು ನಿನಗೆ ಒಂದು ಬಾಲ್ ಹಾಗೆ ಪ್ರತಿ ಸಾರಿ ಇಲ್ಲಿ ಬಂದಾಗಲೆಲ್ಲ ಚಿಂಟು ಆಟ ಆಡದೆ ಬರೋದೇ ಇಲ್ಲ. ಇಲ್ಲಿ ಪಾರ್ಕ್ ಇರೋದ್ರಿಂದ ನಮ್ಮ ಮನೆ ಹತ್ರ ಅಂತೂ ಯಾವ ಪಾರ್ಕು ಇಲ್ಲ. ಹಾಗಾಗಿ ಅವನಿಗೆ ಪಾರ್ಕ್ ಅಂದರೆ ಭಾಳ ಇಷ್ಟ. ಈ ಥರ ಎಲ್ಲ ಆಟ ಆಡೋದು ಒಂದು 5-10 minutes ಆದರೂ ಆಡಿದಾಗಲೇ ಅವ್ನಿಗೆ ಸಮಾಧಾನ. ಸೊ ಅವನ್ನ ಆಟ ಆಡಿಸ್ಕೊಂಡು ಈಗ ಸೀದಾ ಮನೆಗೆ ಹೋಗಬೇಕು. ಆಲ್ರೆಡಿ ಈಗ 9:15 ಆಗಿತ್ತು. ನಾವು ಹೋಟಲಿಂದ ಎಲ್ಲ ಊಟ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಡೋ ಟೈಮ್ ಅಷ್ಟೊತ್ತಿಗೆ. ಈಗ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊಂಟೇವಿ. ಮನೆ ಹತ್ರನೇ ಇರೋದರಿಂದ ನಾನು ಮಂಜು ಈಗ ನಡ್ಕೊಂಡು ಹೊಂಟೇವಿ. ನಮ್ಮ ಮನೆಯವರು ಬೈಕ್ ತೊಗೊಂಡು ಹೊಂಟಾರೆ ಈಗ ಚಿಕ್ಕವನ್ನು ಕರ್ಕೊಂಡು. ಸ್ಪೇಷಿಯಸ್ ಆಗೈತಿ, ಆರಾಮಾಗಿ ಬರ್ಬೋದು. ಒಂಥರ ಪೀಸ್ಫುಲ್ ಅನಿಸ್ತೈತೆ ಒಳಗಡೆ. ಏನು ಒಂಥರ ಟ್ರಾಫಿಕ್ ಸೌಂಡು ಅದು ಇದು ಏನು ಇಲ್ವೇ ಇಲ್ಲ ಇಲ್ಲಿ. ಒಂದು 5 ನಿಮಿಷ ಅಷ್ಟೇ ನಡ್ಕೊಂಡು ಬಂದ್ರೂ ನಮ್ಮ ಮನೆ ನಡ್ಕೊಂಡು ಬಂದ್ರೂ ನಮ್ಮ ಮನೆಯಿಂದ ಬರೀ 5 ನಿಮಿಷ ಅಷ್ಟೇ. ನೋಡ್ರಿ ಬಂದ್ವಿ ಈ ಕಡೆ. ಸೊ ಸ್ನೇಹಿತರೆ, ಮನೆಗೆ ಬರುವಷ್ಟೊತ್ತಿಗೆ ಈಗ 9:30 ಆಗಿತ್ತು. ಇವತ್ತಿನ ವ್ಲಾಗ್ನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟಯರ್ಡ್ ಅನಿಸ್ತಾ ಇದೆ. ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಆದಷ್ಟು ಬೇಗ. ಥ್ಯಾಂಕ್ ಯು.